ಜ ಸ್ವಾಮಿ ಸ್ಯಾಂಟ್ರೋ ರವಿಯನ್ನ ಮೀರಿಸುವಂತ ಸ್ಟೋರಿ ಇದು. ಕರ್ನಾಟಕದಲ್ಲಿ ಎಂತೆಂತ ನೌಟಂಕಿಗಳು ಇದ್ದಾರೆ ಗೊತ್ತಾ ನಿಮಗೆ? ಅವನು ಆರ್ ಬಿ ಐ ಡೈರೆಕ್ಟರ್ ಅಂತೆ, ತೆಲಂಗಾಣ ಗವರ್ನರ್ ಆಗ್ತಾನಂತೆ, ಪ್ರಧಾನಿ ರಾಷ್ಟ್ರಪತಿ ಹೆಸರನ್ನ ಹೇಳಿಕೊಂಡೇ ಮಾಡ್ತಾನೆ ಪಂಗನಾಮ, ಹೇಳಿಕೊಂಡು ಮಾಡ್ತಾನೆ ಮೋಸ, ನಿವೃತ್ತ ಯೋಧರನ್ನ ಸೆಕ್ಯೂರಿಟಿಗೆ ಇಟ್ಕೊಂಡು ಈತ ಪೋಸ್ ಕೊಡ್ತಾನೆ. ಯಾರಾಗಾದ್ರೆ ಆತ? ನಮ್ಮ ರಾಜ್ಯದಲ್ಲಿ ಎಂತೆಂತ ನೌಟಂಕಿಗಳಿದ್ದಾರೆ ಅಂತ ಹೇಳಿದ್ರೆ, ಇದು ಯುವರಾಜ ಸ್ವಾಮಿ ಸ್ಯಾಂಟ್ರೋ ರವಿಯನ್ನ ಮೀರಿಸುವಂತ ಸ್ಟೋರಿ ಇದು. ಇವರನ್ನು ಕೂಡ ಮೀರಿಸುವಂತ ನೌಟಂಕಿ ಕೂಡ ಇದ್ದಾನೆ. ಅವನು ಆರ್ ಬಿ ಐ ಡೈರೆಕ್ಟರ್ ಅಂತೆ, ತೆಲಂಗಾಣ ಗವರ್ನರ್ ಆಗ್ತಾನಂತೆ, ಪ್ರಧಾನಿ ರಾಷ್ಟ್ರಪತಿ ಹೆಸರನ್ನ ಹೇಳ್ಕೊಂಡೇ ಈತ ಮೋಸ ಮಾಡ್ತಿದ್ದಾನೆ, ನಿವೃತ್ತ ಯೋಧರನ್ನ ಈತ ಸೆಕ್ಯೂರಿಟಿಗೆ ಇಟ್ಕೊಂಡು ಪೋಸ್ ಕೊಡ್ತಾನೆ, ಇದೇ ವಿಡಿಯೋ ತೋರಿಸಿ ದುಡ್ಡಿದ್ದವರಿಗೆಲ್ಲ ಈತ ವಂಚಿಸ್ತಾನೆ. ಈ ಕದೀಮ ಅಮಾಯಕರನ್ನ ದೆಹಲಿ ಮುಂಬೈಗೆ ಕರೆದೊಯ್ದು ಈತ ಕಾಸು ಪೀಕ್ತಾನೆ, ಪ್ರೋಟೋಕಾಲ್ ಇದೆ ಹಣ ತೆಗೆಯೋಕ್ಕಾಗಲ್ಲ ಅಂಥೇಳಿ ಎಲ್ಲ ಕತೆ ಕಟ್ತಾನೆ, ಹಣ ಕೊಡಿ ಅಂತ ಆತ ಕೇಳ್ತಾನೆ, ತೆಲಂಗಾಣ ಗವರ್ನರ್ ಆದಮೇಲೆ ನಿಮ್ಮ ಹಣವನ್ನು ವಾಪಸ್ ಕೊಡ್ತೀನಿ ಅಂಥೇಳಿ ಆತ ಹೇಳ್ತಾನೆ. ಇವನ ಮಾತನ್ನು ನೀವು ನಂಬಿದರೆ ನೀವು ಬೀದಿಗೆ ಬರೋದು 100% ಗ್ಯಾರಂಟಿ. ನೀವು ಇವನನ್ನು ನಂಬ್ಕೊಂಡು ಈತನ ಹಿಂದೆ ಹೋದರೆ, ಈತನಿಗೆ ದುಡ್ಡು ಕೊಟ್ಟರೆ, ನೀವು 100% ನೀವು ಬೀದಿಗೆ ಬರ್ತೀರಿ, ಗ್ಯಾರಂಟಿ ಮಾತ್ರ ಬರೆದಿಟ್ಕೊಳ್ಳಿ. ಗವರ್ನರ್ ಆಗ್ತೀನಿ ಅಂತ ಟೋಪಿ ಹಾಕ್ತಾ ಇದ್ದ ಶಾಂತಕುಮಾರ್ ವಿರುದ್ಧ ಈಗ FIR ದಾಖಲಾಗಿದೆ. ಈತನೇ ಶಾಂತಕುಮಾರ್ ಜಟ್ಟೂರು, ಈತನ ಹೆಸರು ಶಾಂತಕುಮಾರ್ ಜಟ್ಟೂರು. ಈತ ಆರ್ ಬಿ ಐಯಲ್ಲಿ ನಾನಿದ್ದೀನಿ, ಡೈರೆಕ್ಟರ್ ನಾನು ಆರ್ ಬಿ ಐಯಲ್ಲಿ, ನಾನು ತೆಲಂಗಾಣದ ಗವರ್ನರ್ ಆಗ್ತೀನಿ ಅಂತೇಳಿ ಎಲ್ಲ ಈತ ಬೊಗಳೇ ಬಿಡ್ತಾನೆ. ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳ ಹೆಸರನ್ನು ಹೇಳ್ಕೊಂಡು ಈತ ಪಂಗನಾಮ ಹಾಕ್ತಾನೆ. ನಕಲಿ ಗವರ್ನರ್ ಆರ್ ಬಿ ಐ ಡೈರೆಕ್ಟರ್ ಶಾಂತಕುಮಾರ್ ಜಟ್ಟೂರ ಈತನೇ. ಈತನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಜಟ್ಟೂರು ವಿರುದ್ಧ ಶಾಂತಕುಮಾರ್ ಜಟ್ಟೂರು, ಈತನ ವಿರುದ್ಧ ಕೇಸ್ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೂ ಕೂಡ ಈತ ತೆಗೆದುಕೊಂಡಿರುವಂಥ ಫೋಟೋ ನೀವು ಗಮನಿಸ್ತಾ ಇದ್ದೀರ. ಹೀಗೆ ಅವ್ರ ಜೊತೆ ಫೋಟೋ ತೆಗೆಯೋದು, ಇವ್ರ ಜೊತೆ ಫೋಟೋ ತಗೊಂಡೇ ಈತ ಮೋಸ ಮಾಡ್ತಾನೆ, ಈತ ಇನ್ನೊಬ್ಬರಿಗೆ ಪಂಗ್ನಾಮ ಹಾಕ್ತಾ ಇದ್ದಾನೆ. ನಿವೃತ್ತ ಯೋಧರನ್ನು ಈತ ಸೆಕ್ಯೂರಿಟಿಗೆ ಇಟ್ಕೊತಾನೆ ತನ್ನ ಜೊತೆಯಲ್ಲಿ. ನಿವೃತ್ತ ಯೋಧ ಮಾರುತಿ ಗೋಟ್ಕಿಗೆ ಮೋಸ ಮಾಡಿದ್ದಾನೆ ಈ ಶಾಂತಕುಮಾರ್ ಜಟ್ಟೂರ್. 60,000 ಸಂಬಳದ ಆಸೆ ತೋರಿಸಿ ಸೆಕ್ಯೂರಿಟಿಗೆ ಇಟ್ಕೊಂಡಿದ್ದ ಜಟ್ಟೂರ್ ನನ್ನ ಸ್ಪೆಷಲ್ ಆಫೀಸರ್ ಆಗಿರಿ ಅಂತ ಹೇಳಿ ನಂಬಿಸಿ ಹಣವನ್ನು ಪಡೆದಿದ್ದ ವಂಚಕ ಈತ. ಐಷಾರಾಮಿ ಹೋಟೆಲ್ಗಳಲ್ಲಿ ಸ್ಟೇ ಮಾಡಿ ಬಿಲ್ ಕಟ್ಟಿಸ್ಕೊಡ್ತಾ ಇದ್ದ ಈ ಶಾಂತಕುಮಾರ ಜಟ್ಟೂರ್. ಹೀಗೆ ನಿವೃತ್ತ ಯೋಧನಿಂದ 27 ಲಕ್ಷ ರೂಪಾಯಿಯನ್ನು ಪಡೆದು ಈತ ವಂಚನೆ ಮಾಡಿದ್ದಾನೆ. FIR ಆದಮೇಲೆ ಹಲವರಿಗೆ ವಂಚಿಸಿರೋ ಪ್ರಕರಣಗಳು ಕೂಡ ಈಗ ಬಯಲಿಗೆ ಬಂದಿದೆ. ಇನ್ನು ಈ ಕುರಿತಾಗಿ ದೂರು ಕೊಟ್ಟಂಥ ಮಾರುತಿ ಕಾಶಪ್ಪನರ್ ನಮ್ಮ ಜೊತೆಯಲ್ಲಿ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಮಾರುತಿ ಗೋಡ್ಕೆ, ಮಾರುತಿ ಕಾಶಣ್ಣ ಗೋಡ್ಕೆ, ಕಲಬುರಗಿ ಜಿಲ್ಲೆ, ನಿವೃತ್ತ ಯೋಧ
नमस्कार सर, निम्म बग्गे बहळ रेस्पेक्ट इदे नमगे, बहळ गौरव इदे नमगे, तावु देशक्कोस्कर होराडि इवत्तु निवृत्तियन्नु होंदिद्दीरि। ओके सर, विचारक्के बरोण। एनु सर ईतन कथे, ई व्यक्ति ई मोसगारन कथे एनु सर, तावु अवर जोतेयल्लि केलस माडिद्दीरि अन्सुत्ते? ಸರ್, ನಾನು 22/1/2022 ತನಕ 11 ಡೇಸ್ ಜೈ ಸೆಕ್ಯೂರಿಟಿ ಅಂಡ್ ಮೇನ್ ಪವರ್ ಏಜೆನ್ಸಿ ಅವರು ನಮಗೆ ಅಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಆಫೀಸರ್ ತಂದು ನಿಯುಕ್ತ ಮಾಡಿದ್ರಿ ಸರ್. ಮಾಡಿದ ನಂತರ ಇವರೇನ್ ಹೇಳಿದ್ರು, 2 ತಾರೀಕಿನಿಂದ ನಾನು ನೇರವಾಗಿ ನಿಮಗೆ ಹಣ ತಿಂಗಳಿಗೆ 60,000 ರೂಪಾಯಿ ಕೊಡ್ತೀನಿ, ಯಾರು ಮಧ್ಯಸ್ಥ ಬೇಡ, ನಾನು ಕೆಲವು ದಿವಸದಲ್ಲಿ ಗವರ್ನರ್ ಆಗ್ತೀನಿ, ತೆಲಂಗಾಣ ಗವರ್ನರ್ ಆದ್ಮೇಲೆ ಅಂದ್ರೆ ನೀವು ಆರಾಮಾಗಿ ಇರಕತ್ರಿ, ಪರ್ಮನೆಂಟ್ ಮಾಡ್ತೀನಿ ಅಂದ್ರು. ನಾವು ಹೇಳಿದ್ರೆ ಸರ್, ನಮ್ಮ ಏಜ್ 52 ನಡೆದಿದೆ, ಪರ್ಮನೆಂಟ್ ಆಗೋದು ಸಾಧ್ಯ ಇಲ್ಲ. ಯಾಕೆ ಈ ರೀತಿ ಹೇಳ್ತಾರೆ? ಇಲ್ಲ ಇಲ್ಲ, ನಾವು ನಿಮ್ಗೆಲ್ಲ ಹೆಣ್ಣು ಮಕ್ಕಳು ಎಲ್ಲ ಸುಖದಿಂದ ಇರ್ತಾರೆ, ಪರ್ಮನೆಂಟ್ ಆಗ್ತಾನೆ ಅಂದಾಗ ನಾ ಗವರ್ನರ್ ಯಾವ ರೀತಿ ಅಂದಾಗ ಅವರೆಲ್ಲ ಬ್ರೇಕಿಂಗ್ ನ್ಯೂಸ್ ಸಾಕಷ್ಟು ವಾಟ್ಸಾಪ್ ಚಾಟಿಂಗ್ ತೋರಿಸಿದ್ದಾರೆ ಸರ್. ನಾನು ತೋರಿಸಿದ ಬೇಕಂದ್ರೆ 10/3/2022 ಕಂದ್ರೆ 22,30,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿದ್ದಾರೆ ಸರ್. ನಾನು ತೋರಿಸಿದಾಗ ಯಾಕ್ರಿ ಸರ್ ನಿಮ್ ಹತ್ರ ದುಡ್ಡು ಇದ್ರು ನಮ್ಗೆ ದುಡ್ಡು ಯಾಕಬೇಕಂತ ಹೇಳಿದಾಗ ಅವ್ರಂದ್ರು ಪ್ರೋಟೋಕಾಲ್ ಇದೆ, ಗವರ್ನರ್ ಆಗೋ ತನಕ ಏನು ವ್ಯವಹಾರ ಮಾಡೋದು ಸ್ಟಾಪ್ ಇದೆ, ಅದಕ್ಕೋಸ್ಕರ ಡೆಲ್ಲಿಗೆ ಹೋಗ್ಬೇಕು ಅಂದ 24 ತಾರೀಕಿಗೆ ಇದು ಮಾಡ್ಯಾರ ಸರ್. ನಮ್ಗೆ ಏನ್ರಿ ಬೈರ್ ಟಿಕೆಟ್ ತೆಗ್ಸ್ಯಾರ್ರಿ ಕಲಬುರಗಿಯಿಂದ ಡೆಲ್ಲಿಗೆ, ಅಲ್ಲಿ ಹೋಗಿ ಪ್ರಧಾನಮಂತ್ರಿ ಗೃಹ ಮಂತ್ರಿಗೆ ಭೇಟಿಯಾಗೋಣ, ನಾನು ಆರ್ಡರ್ ತಗೊಂಡ್ ಬರ್ತೀನಿ ತಂದು ಹಣ ಬೇಕಾಗತ್ತಂದು ಹೇಳಿ ಇಷ್ಟು ದುಡ್ಡು ಡಿಮಾಂಡ್ ಮಾಡಿದ್ರೆ ನಮ್ಮ ಹತ್ರ ಇಲ್ರಿ ಸರ್, ಗರೀಬ್ ಜನರು ನಾವು ಯಾರಿಗಾದ್ರೂ ಹಳ್ಳಿಯಿಂದ ಬಂದಿದ್ದೀವಿ ಕಿಸಾನರ ಮಕ್ಕಳು ಅಂತ ಹೇಳಿದ್ರಿ. ಹೇಳದಕ್ಕಿದೆ ಪ್ರತಿಷ್ಠೆ ವಿಷಯ ಇದೆ, ನಾವು ಹಳ್ಳಿ ಆದ್ರೂ ಬಿ ತಂದು ಕೊಡ್ರಿ, ನಾವು ದುಡ್ಡು ಕೊಡ್ತೀನಿ ಅಂತ ಈ ರೀತಿ ಹೇಳಿದ್ರು ಸರ್. ಹೇಳಿ ವಂಚನೆ ಮಾಡಿದ್ದಾರೆ. ಓಕೆ ನೋಡಿ, ಇಂಥವ್ರಿಗೆಲ್ಲ ಮೋಸ ಮಾಡೋದಿದೆಯಲ್ಲ ಸರ್, ಅದು ಪಾಪ ಅಂದ್ರೆ